ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನೆಲ್ಗೆ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿ. ನೀವಿನ್ನು ನಮ್ಮ ಚಾನೆಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ ಹೀಗೆ ಸೀರೆಯ ಹಿಂಭಾಗ ಇದು ಇದು ಮೇಲ್ಭಾಗ. ಈ ಹಿಂಭಾಗಕ್ಕೆ ಈ ರೀತಿಯಾಗಿ ಇಟ್ಕೊಂಡು ದಾರವನ್ನು ಹೀಗೆ ಒಂದು ಕಡೆಯಲ್ಲಿ ಒಂದು ಲಾಕನ್ನು ಮಾಡ್ಕೋಬೇಕು. ಯಾವಾಗಲೂ ಅಷ್ಟೇ ಫ್ರೆಂಡ್ಸ್, ಫಸ್ಟು ಮತ್ತು ಲಾಸ್ಟಲ್ಲಿ ನಾನು ಎಷ್ಟೊಂದು ಸಾರಿ ಹೇಳ್ತಾ ಇರ್ತೀನಿ, ಕುಚ್ಚು ಬರೋ ಥರನೇ ನೋಡ್ಕೊಳ್ಳಿ. ನೋಡಿ ಒಂದು ಲಾಕ್ ಆಗಿದೆ, ನಾವು ಪಕ್ಕದಲ್ಲಿ ಮತ್ತೊಂದು ಲಾಕನ್ನು ಕೂಡ ಮಾಡ್ಕೊಳ್ಳೋಣ. ಹೀಗೆ ಮಾಡ್ಕೊಳ್ಳೋದ್ರಿಂದ ನಮಗೆ ಕುಚ್ಚು ಬಿಗಿಯಾಗಿ ಕೂಡ ಇರುತ್ತೆ. ಹೀಗೆ ಎರಡು ಲಾಕನ್ನು ಮಾಡ್ಕೋಬೇಕು. ನೆಕ್ಸ್ಟ್ ಲಾಕ್ ಮಾಡಿ ಆದಮೇಲೆ ಎರಡು ಮೂರು ನಾಲ್ಕು, ನೋಡಿ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಒಂದು ಲಾಕನ್ನು ಮಾಡ್ಕೊಳ್ಳಿ. ಹೀಗೆ ಒಂದು ಲಾಕ್ ಮಾಡ್ಕೊಳ್ಳಿ. ಹೀಗೆ ಲಾಕ್ ಮಾಡ್ಕೊಂಡಾದಮೇಲೆ ಇದಕ್ಕೆ ನಾವೊಂದು ಬೀಡನ್ನು ಇನ್ಸರ್ಟ್ ಮಾಡೋಣ. ನಾನು ಈ ರೀತಿ ಬೀಡನ್ನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಬೀಡ್ಸ್ನ ಕೂಡ ಯೂಸ್ ಮಾಡ್ಬೋದು. ಇದಕ್ಕೆ ಕುಚ್ಚು ಕಟ್ಟೋದಕ್ಕೆ ಡಬಲ್ ಕಲರ್ ನಾನು ಯೂಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ ಹೀಗಾದಮೇಲೆ ನಾವು ಮೊದಲು ಬೀಡನ್ನು ಲಾಕ್ ಮಾಡ್ಕೋಬೇಕಾಗುತ್ತೆ. ನೋಡಿ ಹೀಗೆ ಒಂದು ಲಾಕನ್ನು ಮಾಡಿಕೊಂಡು ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿಗೆ ಒಂದು ಲಾಕನ್ನು ಮಾಡ್ಕೋಬೇಕಾಗುತ್ತೆ. ನೋಡಿ ಹೀಗೆ ಹೀಗೆ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್. ಹೀಗೆ ಇದೇ ರೀತಿ ನಾವು ಫುಲ್ಲು ಸೀರೆಯನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ನೋಡಿ ಮತ್ತೆ ಹಾಕ್ತಾಯಿದ್ದೀನಿ, ಒಂದು ಎರಡು ಮೂರು ನಾಲ್ಕು, ನಾಲ್ಕು ಚೈನನ್ನು ಹಾಕಿ ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿಗೆ ಒಂದು ಲಾಕನ್ನು ಮಾಡ್ಕೋಬೇಕು. ಹೀಗೆ ಲಾಕನ್ನು ಮಾಡಿಕೊಂಡು ಮತ್ತೆ ಒಂದು ಬೀಡನ್ನು ಇನ್ಸರ್ಟ್ ಮಾಡಬೇಕು. ನೋಡಿ ನಿಮಗೆ ಯಾವ ರೀತಿ ಬೀಡ್ ಬೇಕೋ ಆ ರೀತಿ ಹಾಕೋಬೋದು, ತುಂಬ ಚೆನ್ನಾಗಿರುತ್ತೆ, ತುಂಬಾ ಈಸಿ, ಬೇಗನೂ ಕೂಡ ಹಾಕೋಬೋದು. ನೋಡಿ ಬೀಡ್ ಹಾಕೊಂಡ್ಮೇಲೆ ಬೀಡ್ ಲಾಕ್, ಬೀಡ್ ಲಾಕ್ ಮಾಡಿದ್ಮೇಲೆ ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿಗೆ ಒಂದು ಸಿಂಗಲ್ ನಾಟ್, ಅಂದರೆ ಸೀರೆಗೆ ಲಾಕ್ ಮಾಡಬೇಕು. ನೋಡಿ ಈ ರೀತಿಯಾಗಿ ಫುಲ್ಲು ಸೀರೆಗೆ ಇದೇ ರೀತಿ ಪ್ರೊಸೆಸ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಸೀರೆ ಲಾಕ್ ಮಾಡೋದಕ್ಕೆ ಮತ್ತು ಚೈನ್ ಹಾಕೋದಕ್ಕೆ ಬಂದರೆ ಸಾಕು ಇದು ಅಷ್ಟೇ, ತುಂಬಾ ಅಂದರೆ ತುಂಬಾ ಈಸಿ, ಆರಾಮಾಗಿ ಹಾಕೋಬೋದು. ನೋಡಿ ಫ್ರೆಂಡ್ಸ್, ಮೊದಲನೇ ಸ್ಟೆಪ್ಪನ್ನು ನಾನು ಕಂಪ್ಲೀಟ್ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್ ಯಾವ ರೀತಿಯಾಗಿ ಕಾಣಿಸ್ತಿದೆ ಅಂತೇಳಿ, ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದಕ್ಕೆ ನಾನು ಇವಾಗ ಕುಚ್ಚು ಕಟ್ಟಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತೇಳಿ. ನೋಡಿ ಈ ರೀತಿ ಕಾಣಿಸುತ್ತೆ, ಬಿಗಿನರ್ಸ್ಗಂತೂ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್, ಈಸಿಯಾಗಿ ಬೇಗನೆ ಹಾಕ್ಕೊಳ್ಬೋದು. ನೋಡಿ ನಾನು ಈಗ 150 ಎಳೆ ದಾರವನ್ನು ಈ ರೀತಿಯಾಗಿ ಮಾಡಿಟ್ಕೊಂಡಿದ್ದೀನಿ. ಈ ರೀತಿ 150 ಎಳೆ ಆಗಿರ್ಬೋದು, ಎಷ್ಟು ಎಳೆ ಬೇಕಾದರೂ ಕೂಡ ನೀವು ತಗೊಳ್ಬೋದು. ಯಾವ ರೀತಿ ಮಾಡೋದು ಅಂತೇಳಿ ಕೂಡ ನಾನು ವಿಡಿಯೋ ಮಾಡಿದ್ದೀನಿ, ನನ್ನ ಚಾನಲಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಫ್ರೆಂಡ್ಸ್. ನೋಡಿ ಕುಚ್ಚು ಎಷ್ಟುದ್ದ ಬೇಕೋ ಅಷ್ಟುದ್ದ ನೋಡಿಕೊಂಡು, ನೋಡಿ ಇದು ಜರಿ ಥ್ರೆಡ್ಡನ್ನು ಸೂಜಿಗೆ ಪೋಣಿಸಿಟ್ಕೊಂಡಿದ್ದೀನಿ, ಅದರ ಮೂಲಕ ನಾವೀಗ ಕುಚ್ಚನ್ನು ಕಟ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ರೀತಿ ತುಂಬ ಅಂದರೆ ತುಂಬ ಬೇಗನೆ ಕಟ್ಕೊಳ್ಬೋದು, ಕುಚ್ಚನ್ನು ಹಾಕ್ಕೊಳ್ಬೋದು ಫ್ರೆಂಡ್ಸ್ ಈ ರೀತಿ ಮಾಡಿಟ್ಕೊಂಡಿರೋದ್ರಿಂದ. ನೋಡಿ ಈ ರೀತಿಯಾಗಿ ಬಿಗಿನರ್ಸ್ಗಂತೂ ಗೊತ್ತೇ ಇಲ್ಲ ನಮಗೆ ಕುಚ್ಚು ಕಟ್ಟೋದು ಅನ್ನೋರು ಕೂಡ ಈಸಿಯಾಗಿ ಹಾಕ್ಕೊಳ್ಬೋದು ಫ್ರೆಂಡ್ಸ್. ಇದನ್ನೇ ಬೇಬಿ ಕುಚ್ ಥರ ಕೂಡ ಹಾಕ್ಕೊಳ್ಬೋದು. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ನೀಟಾಗಿ ಹಾಕ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಈ ರೀತಿ ಹಾಕ್ಕೊಂಡು ನಂತರ ನೀವು ಕಟ್ ಮಾಡ್ಕೊಳ್ಳಿ. ಟ್ರಿಮ್ಮರಲ್ಲಿ ಅಥವಾ ಸೀಸರಲ್ಲಿ ನೀವು ಕಟ್ ಮಾಡ್ಕೊಳ್ಬೋದು. ನೋಡಿ ನಾನೀಗ ಟ್ರಿಮ್ಮರಲ್ಲಿ ಕಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಈ ರೀತಿಯಾಗಿ ಎಷ್ಟುದ್ದ ಬೇಕು ಅಷ್ಟುದ್ದ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ರೀತಿ ನೀಟಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಮತ್ತೆ ಒಂದು ಕುಚ್ಚನ್ನು ಕಟ್ಟಿ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಯಾಕಂದರೆ ಇದು ಬಿಗಿನರ್ಸ್ಗಂತೂ ತುಂಬಾ ಹೆಲ್ಪ್ ಆಗುತ್ತೆ, ಹಾಗಾಗಿ ನಾನೀಗ
ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಎಷ್ಟುದ್ದ ಬೇಕು ಅಷ್ಟುದ್ದ ನೋಡಿಕೊಂಡು ಈ ರೀತಿ ಕುಚ್ಚನ್ನು ನೋಡಿ ಈ ರೀತಿ ಸೂಜಿಗೆ ಮುಂದೆಯಿಂದ ಕೂಡ ಹಾಕ್ಕೊಳ್ಬೋದು, ಹಿಂದೆಯಿಂದ ಕೂಡ ಹಾಕ್ಕೊಳ್ಬೋದು ನೋಡಿ ಈ ರೀತಿ ಸೂಜಿಯಲ್ಲಿ. ನೋಡಿ ನಾನು ಎರಡು ಕಡೆಯೂ ಈಗ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ನೀಟಾಗಿ ಸುತ್ತಕೊಳ್ಳಿ ನೋಡಿ, ಇದನ್ನು ನಿಧಾನವಾಗಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಸೀರೆಯ ಒಂದು ಸೆರಗಿನ ಮೇಲ್ಭಾಗಕ್ಕೆ ಒಂದು ಭಾರವಾದಂಥ ಸಾಮಾನನ್ನು ನೀವು ಇಟ್ಕೊಳ್ಬೇಕು. ಯಾಕಂತೇಳಿದ್ರೆ ಸೀರೆ ಕುಚ್ಚು ಒಂದು ಕರೆಕ್ಟಾಗಿ ನೇರವಾಗಿ ಬರುತ್ತೆ ಹೀಗೆ ಇಡೋದ್ರಿಂದ. ನೋಡಿ ಈ ರೀತಿಯಾಗಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ನಂತರ ನೋಡಿ ಈ ಕಡೆ ಸೈಡಲ್ಲಿ ಸೈಡಲ್ಲಿ ಸ್ವಲ್ಪ ಕಟ್ ಮಾಡ್ಕೊಳ್ಳೋದ್ರಿಂದ ಕುಚ್ಚು ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಪೂರ್ತಿ ಸೆರಗಿಗೆ ನಾನು ಕುಚ್ಚು ಕಟ್ಟಿ ತೋರಿಸ್ತೀನಿ ಫ್ರೆಂಡ್ಸ್. ಡಬಲ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ ನೋಡಿ, ಈ ರೀತಿಯಾಗಿ ಕಾಣಿಸುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಈಸಿಯಾಗಿ ಹಾಕ್ಕೊಳ್ಬೋದು ಫ್ರೆಂಡ್ಸ್. ಬಿಗಿನರ್ಸ್ಗಂತೂ ತುಂಬಾ ಹೆಲ್ಪ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಹಾಗೆ ಹೇಗೆ ಅನ್ನಿಸ್ತು ಅಂತೇಳಿ ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ನೋಡಿದ ನಿಮಗೆ ಧನ್ಯವಾದಗಳು ಫ್ರೆಂಡ್ಸ್.